ಅದೇ ಭಗವಂತ ಬರ್ತಾನೆ ಅಂತ ನಾವು ಸಂಕಲ್ಪ ಅಂದರೆ ಬರಬೇಕು ನಮಗೆ ಆಸೆ ಇರುತ್ತೆ. ದೇವರು ಬರಬೇಕು ಅಂದರೆ ಹೇಗೆ ಆಸೆ ಅಂದರೆ ಶಾಸ್ತ್ರೀಯ ರೂಪದಲ್ಲಿ ದೇವರು ನಮ್ಮಲ್ಲಿ ಬರಬೇಕು ಅಂತ ಆಸೆ ಇರುತ್ತೆ. ಅಂದರೆ ಅಧ್ಯಯನ ಮಾಡಬೇಕು ನಮಗೆ ಆಸೆ ಇರುತ್ತೆ. ಆವಾಗ ಅಡ್ಡಿ ಆತಂಕಗಳು ತುಂಬ ಬರುತ್ತೆ ಇಂಥ ಸಂದರ್ಭದಲ್ಲಿ. ಅದಕ್ಕಂದರು ಹಾಗಾದರೆ ದೇವರು ಬರಬೇಕು ಅಂತ ನಿನಗೆ ಆಸೆ ಉಂಟಲ್ಲ, ಹಾಗಾದರೆ ಯಮುನೆಯನ್ನು ಚಿಂತನೆ ಮಾಡು. ಕೃಷ್ಣ ಹೋಗುವಾಗ ಯಾರೆಲ್ಲ ದಾರಿ ಮಾಡಿಕೊಟ್ರು? ಬಾಗಿಲು, ಮರ ದಾರಿ ಮಾಡಿಕೊಟ್ಟಿತು, ಯಮುನೆ ದಾರಿ ಮಾಡಿಕೊಟ್ಲು, ಕತ್ತಲೆ ದಾರಿ ಮಾಡಿಕೊಟ್ಟಿತು. ಆ ಹೋಗೋ ದಾರಿಯಲ್ಲಿ ಬೆಳಕು 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 ದಾರಿ ಮಾಡಿಕೊಟ್ಟಿತು ಅಲ್ವೋ. ಇದನ್ನು ಚಿಂತನೆ ಮಾಡು. ಹಾಗಾದರೆ ದೇವರು ಕೃಷ್ಣ ಬರ್ತಾ ಇರುವಾಗ ಎಲ್ಲ ಇವರು ದಾರಿ ಮಾಡಿಕೊಟ್ರು ಹೇಗೋ ಅದೇ ರೀತಿಯಲ್ಲಿ ನಮ್ಮಲ್ಲಿಗೆ ದೇವರು ಬರಬೇಕು ಅಂತ ನಾವು ಚಿಂತನೆ ಮಾಡ್ತಿರುವಾಗ, ಅಧ್ಯಯನ ಮಾಡಬೇಕು ನಾನು ಚಿಂತನೆ ಮಾಡ್ತಿರುವಾಗ ಇದನ್ನು ನೀನು ಸಂಕಲ್ಪ ಮಾಡಿಬಿಟ್ಟು ಇದನ್ನು ಚಿತ್ರಣ ಮನಸ್ಸಿಗೆ ತಂದುಕೊಂಡ್ರೆ ನಿನಗೂ ದಾರಿ ಸುಗಮ ಆಗುತ್ತೆ. ಏನೆಲ್ಲ ಅಡ್ಡಿ ಆತಂಕಗಳುಂಟೋ ಎಲ್ಲ ಅಡ್ಡಿ ಆತಂಕಗಳು ನಿವಾರಣೆ ಆಗುತ್ತೆ. ಆದರೆ ಈಚೆ ಬದಿಯಲ್ಲಿ ಮಧುರ, ಆಚೆ ಬದಿಯಲ್ಲಿ ನಂದಗೋಕುಲ, ಮಧ್ಯದಲ್ಲಿ ಯಮುನೆ. ದಾಟಿದ, ಯಮುನೆಯನ್ನು ದಾಟಿದ. ಮಗುವಿಗೆ ಮಳೆ ಬೀಳದಂತೆ ಶೇಷನು ಕೊಡೆಯಾಗಿ ಬಂದು ಕೂತಿದ್ದ. ಅದು ಹಿಂದಿನಿಂದ ಬಂದ, ದಾಟಿದ. ದಾಟಿ ಏನು ನಂದಗೋಕುಲಕ್ಕೇನೇ ಹೋದನ? ನಂದಗೋಪನ ಮನೆಗೇನು ಹೋದನ? ಇಲ್ಲ, ಅಲ್ಲೇ ನದಿ ಆಚೆ ಬದಿಯಲ್ಲಿ ನಂದಗೋಪ ಡೇರೆ ಹಾಕಿ ಕೂತಿದ್ದ. ಅವನಿಗೂ ಗೊತ್ತೋ ಏನೋ, ಏನು ಅಂತ ದೇವರು ಬರ್ತಾರೆ ಆಚೆ ಬದಿಯಲ್ಲಿ, ಆಚೆ ಬದಿಯ ದೇವರು ಈಚೆ ಬದಿಗೆ ಮನೆಗೆ ಸ್ವಾಮಿಗಳನ್ನು ಬರಲಿಕ್ಕೆ ಹೇಳಿ ನಾವು ಮನೆಯಲ್ಲೇ ಕೂತ್ಕೊಂಡು, ಪಾಪ ಸ್ವಾಮಿಗಳಿಗೆ ದಾರಿ ಗೊತ್ತಾಗ್ತಾ ಇಲ್ಲ, ನಾವು ಮನೆಯಲ್ಲೇ ಕೂತ್ಕೊಂಡು ಫೋನ್ ಮಾಡ್ತಾ ಹೀಗೆ ಬನ್ನಿ ಹಾಗೆ ಬನ್ನಿ ಇಲ್ಲಿ ತಿರುಗಿ ಅಲ್ಲಿ ತಿರುಗಿ ಅಂತ ಹೇಳುವವರು ಕೆಲವರು, ಮತ್ತು ಕೆಲವರು ಸೀದಾ ಸ್ವಾಮಿಗಳು ಎಲ್ಲಿಗೆ ಬಂದಿದ್ದಾರೆ ಅಲ್ಲಿಗೆ ಬಂದು ಕರ್ಕೊಂಡು ಹೋಗುವವರು ಕೆಲವರು. ಇದೀಗ ಇದು ಎಂತಹ ಕ್ರಮ ಅಂತಂದರೆ ಸ್ವಾಮಿಗಳು ಇದ್ದಲ್ಲಿಗೇ ಬಂದು ಅವರನ್ನು ಕರ್ಕೊಂಡು ಹೋಗತಕ್ಕಂಥ ಕ್ರಮ. ಆದ್ದರಿಂದ ಸ್ವಾಮಿಗಳೊಂದು ಮನೆಗೆ ಹೋಗುವಾಗ ಅವರಿಗೇನಾದರೂ ದಾರಿ ತಪ್ಪುವ ಪ್ರಸಂಗ ಬಂತು ಅಂತಂದರೆ ಈ ಚಿತ್ರಣವನ್ನು ಮನಸ್ಸಿಗೆ ತಂದುಕೊಂಡ್ರೆ ಸರಿ. ದೇವರು ಬರುವಾಗ ಸ್ವಾಗತ ಮಾಡಲಿಕ್ಕೆ ನಂದಗೋಪ ತನ್ನ ಮನೆಯಿಂದ ಹೊರಟು ಯಮುನೆಯ ಬುಡಕ್ಕೇನೆ ಬಂದ ಅಂತ ಸಂಕಲ್ಪ ಚಿಂತನೆ ಮಾಡಿಕೊಂಡ್ರೆ ಮನೆ ಕರೆದಂಥ ಮನೆ ಯಜಮಾನ ತಾನು ಬರ್ತಾನೆ, ಸ್ವಾಮಿಯನ್ನು ಕರ್ಕೊಂಡು ಹೋಗಿ. ಇಲ್ಲಂದರೆ ಮನೆಯಲ್ಲೇ ಕೂತ್ಕೊಂಡು ಹಾಗೆ ಬನ್ನಿ ಹೀಗೆ ಬನ್ನಿ ಅಂತ ಹೇಳೋದ್ರಲ್ಲಿ ಮುಗಿದು ಹೋಗುತ್ತೆ. ಅಲ್ಲಿ ತನಕ ಬಂದ. ಯಾರು ಬಂದದ್ದು ಸ್ವಾಗತಕ್ಕೆ ಅಂತ ಕೇಳ್ತೀರಾ? ಅದು ಕೂಡ ಕ್ರಮ ಉಂಟು. ನಾವು ಮನೆಯಲ್ಲಿದ್ದ ಯಾರನ್ನೋ ಕಳಿಸುವುದು, ಕೆಲವರು ಇರ್ತಾರೆ ಸ್ವಯಂ ಯಜಮಾನನೇ ಹೋಗ್ತಾನೆ, ಅವರನ್ನು ನಾನೇ ಹೋಗಿ ಕರ್ಕೊಂಡು ಬರ್ತೇನೆ ಅಂತ. ತಾನೇ ಯಜಮಾನನೇ ಹೋಗಿ ಕರ್ಕೊಂಡು ಬಂದ, ಆವಾಗ ಕರೆಯುವುದರಲ್ಲಿ ತುಂಬ ಭರ ಉಂಟು ಅಂತ ಅರ್ಥ. ಯಾರ್ಯಾರನ್ನೋ ಕಳಿಸಿ ಸ್ವಾಮಿಗಳನ್ನು ಮನೆಗೆ ಕರ್ಕೊಂಡು ಬಂದ, ಕಾಟಾಚಾರಕ್ಕೆ ಕರೆದ ಅಂತ ಅರ್ಥ. ಇಲ್ಲದ್ರೆ ಬೈತಾರೆ ಸ್ವಾಮಿಗಳು, ಅದಕ್ಕೆ ಕರೆದ ಅಂತ ಅರ್ಥ. ಹೀಗೆ ಅದು ನಾನಾ ರೀತಿಯಲ್ಲಿ ಉಂಟು. ಪ್ರಕೃತಿಗೆ ಯಾರು ಬಂದದ್ದು? ನಂದಗೋಪ ಮಾತ್ರ ಬಂದದ್ದಲ್ಲ ಕೃಷ್ಣನ ಸ್ವಾಗತಕ್ಕೆ, ಯಶೋದೆ ಮಾತ್ರ ಬಂದದ್ದಲ್ಲ, ಮತ್ತು ಸ್ವಯಂ ಯಜಮಾಂತಿಯೇ ಬಂದಿದ್ದಾಳೆ. ಯಾರು ಯಜಮಾಂತಿ? ದುರ್ಗೆ, ಕೃಷ್ಣನ ಹೆಂಡತಿ. ಅವಳ ಈ ಬದಿಯಲ್ಲಿ ಅವತಾರ ಮಾಡಿದ್ದಾಳೆ, ನಂದಗೋಕುಲದಲ್ಲಿ ಅವಳು ಅವತಾರ ಮಾಡಿದ್ದಾಳೆ ಹೆಂಡತಿ. ಇಲ್ಲಿ ಗಂಡ ಅವತಾರ ಮಾಡಿದ್ದಾನೆ, ಇಲ್ಲಿ ಹೆಂಡತಿ ಅವತಾರ ಮಾಡಿದ್ದಾಳೆ. ಆದ್ದರಿಂದ ಸಮಸ್ತ ಜೀವರಾಶಿಗಳಲ್ಲಿ ದೇವರು ಸರ್ವೋತ್ತಮ ಬಿಡಿ, ನಂತರದಲ್ಲಿ ಸ್ಥಾನ ಲಕ್ಷ್ಮಿಗೆ. ಆದ್ದರಿಂದ ಅವಳು ಎಲ್ಲಿಗೆ? ನಂದಗೋಪನ ಮನೆ ತುಂಬ ದೂರದಲ್ಲಿ ಉಂಟು. ನಂದಗೋಪ ಏನು ಮಾಡಿದ್ದ? ಮಧುರೆಗೆ ಹೊರಟಿದ್ದ. ಯಾಕೆ? ಕಂಸನಿಗೆ ಕಪ್ಪ ಕೊಡಲಿಕ್ಕೆ, ಮಾಸಿಕ ಕಪ್ಪ ಕೊಡಲಿಕ್ಕೆ ಹೊರಟಿದ್ದ. ತೆರಿಗೆ ಕೊಡಬೇಕು ನಂದಗೋಪ ಕಂಸನಿಗೆ, ತೆರಿಗೆ ಕೊಡಲಿಕ್ಕೆ ಅಂತ ಹೊರಟಿದ್ದ. ಆವಾಗ ಯಶೋದೆ ಕೂಡ ಅಂದ್ಲಂತೆ, ನಾನು ಬರಲೋ ಈ ಸಲ ನಿಮ್ಮ ಜೊತೆಗೆ ಅಂತ ಕೇಳಿದ್ಲಂತೆ. ಆವಾಗ ನಂದಗೋಪ ಬೇಡ ಅಂತ ಹೇಳಲಿಲ್ಲ. ಯಾಕೆಂದರೆ ಗರ್ಭಿಣಿಯರ ಆಸೆ ಪೂರ್ಣ ಮಾಡುವುದು ಯಜಮಾನನ ಕರ್ತವ್ಯ. ಯಾಕೆಂದರೆ ಒಂದು ವೇಳೆ ಬೇಡ ಅಂತ ಇವ ಹೇಳಿದ ಅಂತಂದರೆ ಅದನ್ನು ಗರ್ಭದಲ್ಲಿದ್ದ ಮಗು ಕೇಳಿಸಿಕೊಂಡಿತು ಅಂತಂದರೆ ನಾಳೆಯ ದಿವಸ ಮಗು ಹುಟ್ಟಿ ದೊಡ್ಡದಾದ ಮೇಲೆ ಅಪ್ಪ ಮಗನ ಹತ್ರ ನಾನು ನಿನ್ನ ಜೊತೆಗೆ ಇರಲ್ಲ ಅಂತಂದರೆ ಬೇಡ ಅಂತಾನೆ. ಅದಕ್ಕೆ ನಮ್ಮಲ್ಲಿ ಅದೊಂದು ಬಂದದ್ದು ಏನು ಅಂತ, ಗರ್ಭಿಣಿಯ ಆಸೆ ಈಡೇರಿಸಬೇಕು. ಅವರಿಗೆ ನಾನಾ ರೀತಿಯಾಗಿರತಕ್ಕಂಥ ಆಸೆಗಳಿರುತ್ತಂತೆ ಗರ್ಭಿಣಿಯರಿಗೆ. ಆದ್ದರಿಂದ ಗರ್ಭಿಣಿಯನ್ನು ನೋಡಲಿಕ್ಕೆ ಹೋದಾಗ ಸುಮ್ಮನೆ ಹೋಗೋಲ್ಲ, ಏನಾದರೂ ತಿಂಡಿ ಅದು ಇದು ಅಂತ ಹಿಡ್ಕೊಂಡು ಹೋಗ್ತಾರೆ. ಸದ್ಯಕ್ಕೆ ಇವಳ ಆಸೆ ಏನು ಅಂತಂದರೆ ಸಂಚಾರ ಮಾಡಬೇಕು ಅಂತ ಆಸೆ. ನಂದಗೋಪು ಈಡೇರಿ. ಆದ್ದರಿಂದಲೇ ಅಲ್ಲಿ ಹುಟ್ಟಿದ್ದು ಸ್ಥಿರವಾಗಿ ನಿಲ್ಲೋಲ್ಲ, ಸಂಚಾರನೆ ಮಾಡೋದು. ಅಲ್ಲಿ ಹುಟ್ಟಿದ್ದು ದುಡ್ಡು, ದುಡ್ಡು ಎಲ್ಲಿಯೂ ಕೂಡ ನಿಲ್ಲುವುದೇ ಇಲ್ಲ, ಸಿರುಗಾಡ್ತಾನೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ದುಡ್ಡು ಚಲಾವಣೆ ಆಗ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಹಾಗೆ ಅವಳು ಕೂಡ ಬರ್ತೇನೆ ಅಂತ ಹೇಳಿದಕ್ಕೆ ಬಾ ಅಂತ ಕರ್ಕೊಂಡು ಬಂದಿದ್ದ. ನದಿ ಬದಿಗೆ ಬಂದಾಗ ಅವಳಿಗೆ ಬೇನೆ ಆರಂಭ ಆಯಿತು, ಗರ್ಭಿಣಿಯಲ್ಲೂ ತುಂಬು ಗರ್ಭಿಣಿ ಆರಂಭ ಆಯಿತು. ಅಲ್ಲೇ ಡೇರೆ ಹಾಕಿದ, ಡೇರೆ ಹಾಕಿದಾಗ ಅಲ್ಲೇ ಯಶೋಧ ಹಡಿದಳು. ಎಷ್ಟು ಅವಳಿಗೆ ಆ ಸಂದರ್ಭದಲ್ಲಿ ಬೇನೆ ಬಂದಿತ್ತು ಅಂತಂದರೆ ಹುಟ್ಟಿದ್ದು ಮಗು ಏನು ಅಂತ ನೋಡುವಷ್ಟೂ ಕೂಡ ತಾಳ್ಮೆ ಇಲ್ಲ. ಅಲ್ಲ, ಸುತ್ತಮುತ್ತ ಬೇರೆಯವರೆಲ್ಲ ಇದ್ದಾರನ್ನು ಏನೋ ಅದೊಂದು ಕ್ಷಣದಲ್ಲಿ ಅವರಿಗೆ ನಿದ್ದೆ. ನಮಗೆ ಅದು ಸಹಜ, ಆ ನಿದ್ದೆ ಸಹಜ. ನಾವು ಕೂಡ ಎಚ್ಚರಿಕೆಯಲ್ಲಿ ಇರ್ತೇವೆ ಅಂತ, ತೂಕಡಿಸಲೇಬಾರ್ದು ಎಚ್ಚರಿಕೆ ಹಾಗೆ ಹೇಳ್ತಿದ್ದಂತೆಯೇ ತೂಕಡಿಸಿಬಿಡ್ತೇವೆ ನಾವು. ನಮ್ಮ ಕೈಯಲ್ಲಿ ಇಲ್ಲ, ತೂಕಡಿಕೆಲ್ಲ ನಮ್ಮ ಕೈಯಲ್ಲಿ ಇಲ್ಲ. ಆ ಕಣ್ಣು ತೆರೆದಂತೆಯೇ ಕಣ್ಣು ಮುಚ್ಚೋದದು ಗೊತ್ತೇ ಆಗೋದಿಲ್ಲ ನಮಗೆ. ಅದೇ ರೀತಿ ಆ ಒಂದು ಕ್ಷಣದಲ್ಲಿ ಅದು ಕೂಡ ಕೇಳಬೇಕಾ, ಸ್ವಯಂ ಮಾಯಾನೇ ಅವತಾರ ಮಾಡತಕ್ಕಂಥ ಜಾಗ ಇದು. ಆದ್ದರಿಂದ ನಂದಗೋಪ ಅಲ್ಲಿರತಕ್ಕಂಥ ಅದು ಯಾರೆಲ್ಲ ಸೂತಿಕಾ ಗ್ರಹದಲ್ಲಿ ಯಾರಲ್ಲಿದ್ದರು ಎಲ್ಲರೂ ಕೂಡ ಒಂದು ಕ್ಷಣದಲ್ಲಿ ಮೋಹಕ್ಕೆ ಒಳಗಾದರು. ಇದಕ್ಕೆ ಉದಾಹರಣೆ ನಮ್ಮ ಭೀಷ್ಮರೇ, ಮಹಾಪ್ರಚಂಡ. ಅಲ್ಲೂ 800 ವರ್ಷದ ಜೀವನದಲ್ಲಿ 525 ವರ್ಷ ಅಧ್ಯಯನಕ್ಕೇನೆ ಮೀಸಲಾಗಿಟ್ಟವರು, ಅಷ್ಟು ತಿಳಿದವರು ದೇವರ ಬಗ್ಗೆ. ಅವರಿಗೋಸ್ಕರ ಕೃಷ್ಣ ತನ್ನ ಮಾತನ್ನೇ ಬಿಟ್ಟವ, ಆಯುಧ ಹಿಡಿಯುವುದಿಲ್ಲ ಅಂತ ಹೇಳಿದವ. ಭೀಷ್ಮರು ಹಿಡಿಸ್ತೇನೆ ಅಂತಂದರು, ಹಿಡಿದೇ ಬಿಟ್ಟ. ಸರಿ, ಇಂಥ ಭೀಷ್ಮರು ಕೂಡ ಸಾಯುವ ಕ್ಷಣದಲ್ಲಿ ಮರೆತು ಬಿಟ್ಟರು ಕೃಷ್ಣನ ಹೆಂಡತಿ ಮಾಡಿದ ಕೆಲಸ ಇದೆಲ್ಲ. ಗೊತ್ತೇ ಆಗೋದಿಲ್ಲ ಅವಳು ಏನು ಕೆಲಸ ಮಾಡ್ತಾಳೆ ಅಂತಲೇ ಗೊತ್ತಾಗುತ್ತೆ. ಹಿಂದಿನಿಂದ ನಿಂತುಕೊಂಡು ಕೆಲಸ ಮಾಡಿಬಿಡ್ತಾಳೆ. ಭೀಷ್ಮರಿಗೆ ಮರೆಯುವಿಕೆ ಬಂತು. ಹಾಗೆ ಅಂಥ ಭೀಷ್ಮರಿಗೆ, ಬ್ರಹ್ಮನ ಸನ್ನಿಧಾನ ಇರತಕ್ಕಂಥ ಭೀಷ್ಮರಿಗೇನೆ ಮರೆಯುವಿಕೆ ಬಂತು ಅಂತಂದ ಮೇಲೆ ಜುಜುಬಿ ಇವರೆಲ್ಲ ಯಾರು, ಇವರಿಗೆ ಆ ಒಂದು ಕ್ಷಣದಲ್ಲಿ ಮಾಯಾ ಬಂದುಬಿಡ್ತು. ಅವಳು ಅದಕ್ಕೆ ಸರಿಯಾಗಿ ಹುಟ್ಟಿದಂಥ ಮಗು ಕೂಡ ತೆಪ್ಪಗೇನೆ ಹುಟ್ಟಿದ್ದದು, ಅರಚಲೇ ಇಲ್ಲ. ಸಾಮಾನ್ಯವಾಗಿ ಮಕ್ಕಳು ಹುಟ್ಟಿದ ಕೂಡಲೇ ಅವುಗಳ ಸ್ವಭಾವನೇ ಅರಚುವುದಲ್ವ, ಈ ಮಗು ಅರಚಲೇ ಇಲ್ಲ. ಸರಿ ಅಲ್ಲಾಯಿತು. ಅಂದಾಗ ವಸುದೇವ ಬಂದ, ಮಗುವನ್ನು ಅಲ್ಲಿ ಇಟ್ಟ, ಅಲ್ಲಿಂದ ಹೆಣ್ಣು ಶಿಶುವನ್ನು ಹಿಡ್ಕೊಂಡು ಹೊರಟ. ನದಿ ದಾಟಿ ಪುನಃ ನದಿ ದಾಟಿಕೊಂಡು ಹೊರಟು ಬಿಟ್ಟ. ಏನಿದು ಅಂತ ಇದಕ್ಕೊಂಚೂರು ಆಧ್ಯಾತ್ಮಿಕ ಚಿಂತನೆ ಕೊಡುವುದು ಅಂತಾದರೆ, ವಸುದೇವ ತಪ್ಪು ಮಾಡಿಕೊಂಡು ಬಂದವ ಭೂಮಿಗೆ. ನಂದಗೋಪ ಯಾವುದೇ ತಪ್ಪು ಮಾಡಿಕೊಂಡು ಬಂದವ ಅಲ್ಲ. ನಂದಗೋಪ ಅಂದರೆ ಅಷ್ಟವಸುಗಳಲ್ಲಿ ಒಬ್ಬ, ದ್ರೋಣ ಅಂತ. 8 ಜನ ವಸುಗಳು ದೇಶದ ರಕ್ಷಣೆಗೋಸ್ಕರ. ಅವರಲ್ಲಿ ಒಬ್ಬ ಅಷ್ಟ ದಿಕ್ಪಾಲ ಇಂದ್ರಾದಿಗಳಿದ್ದಾರಲ್ಲ, ಅಂದರೆ ಅಷ್ಟ ವಸ್ತುಗಳಿದ್ದಾರೆ. ಅವರಲ್ಲಿ ಒಬ್ಬ ದ್ರೋಣ ಅಂತ. ಅವನಿಗೆ ತುಂಬ ಆಸೆ ಅಂತೆ, ಏನು ಅಂತ, ದೇವರು ನನ್ನ ಹೊಟ್ಟೆಯಲ್ಲಿ ಬರಬೇಕು, ದೇವರು ನಾನು ದೇವರ ಅಪ್ಪ ಅಂತ ಆಗಬೇಕು ಅಂತ ಅವನಿಗೆ ಒಂದೊಂದು ಆಸೆ. ದೇವರಲ್ಲಿ ಮೊರೆ ಇಟ್ಟ, ಚತುರ್ಮುಖನಲ್ಲಿ ಮೊರೆ ಇಟ್ಟ, ಅದಕ್ಕೆ ಚತುರ್ಮುಖ ಅಂತ. ಹೋಗು ಭೂಮಿಗೆ, ಹೇಗೋ ಆದಿತ್ಯ ಕಶ್ಯಪರು ಹೋಗ್ತಾ ಇದ್ದಾರಪ್ಪ, ನೀನು ಹೋಗು ಭೂಮಿಗೆ, ಹೋಗು, ನಿನ್ನ ಹೆಂಡತಿಯನ್ನು ಕರ್ಕೊಂಡು ಹೋಗು, ಅಲ್ಲಿ ನಾನು ವ್ಯವಸ್ಥೆ ಮಾಡ್ತೇನೆ. ಕೃಷ್ಣ ದೇವರಿಗೆ ನೀನು ಅಪ್ಪ, ಅವಳು ಅಮ್ಮ ಆಗುವ ರೀತಿ ವ್ಯವಸ್ಥೆ ಮಾಡ್ತೇನೆ ಅಂತ. ಹಾಗೆ ಆ ದ್ರೋಣನತಕ್ಕಂಥ ವಸು, ದ್ರೋಣ ನಮ್ಮ ದ್ರೋಣಾಚಾರ ಅಲ್ಲ, ದ್ರೋಣನತಕ್ಕಂಥ ವಸು ನಂದಗೋಪನಾಗಿ ಹುಟ್ಟಿದ. ಅವನ ಹೆಂಡತಿ ಯಶೋಧೆಯಾಗಿ ಹುಟ್ಟಿದ್ದಳು. ಸರಿ, ಇಲ್ಲಿಗೇನಾಯಿತು, ವಸುದೇವ ಕೃಷ್ಣನು ತಂದ, ಇಲ್ಲಿ ಇಟ್ಟ. ಅವರಿಗೆ ಗಂಡು ಹೆಣ್ಣು ಅಂತ ಅವರಿಗೆ ಗೊತ್ತಿರಲಿಲ್ಲ. ಇಲ್ಲಿದ್ದಂಥ ಹೆಣ್ಣನ್ನು ಹಿಡ್ಕೊಂಡ ವಸುದೇವ ತಾನು ಹೊರಟ. ಇಲ್ಲಿ ಅವತಾರ ಮಾಡಿದ್ಯಾರು ಹೆಣ್ಣು, ಯಾರದು, ಲಕ್ಷ್ಮಿ. ಲಕ್ಷ್ಮಿ ಯಾರು, ಶ್ರುತಿ ತತಿಗಳಿಗೆ ಅಭಿಮಾನಿನಿ. ಹಾಗಾದರೆ ವೈದಿಕ ಸಾಹಿತ್ಯ ಇಲ್ಲಿ, ವೈದಿಕ ಸಾಹಿತ್ಯದಿಂದ ಪ್ರತಿಪಾದ್ಯನಾದವ ಅಲ್ಲಿ, ಸೀತೆ ಅಲ್ಲಿ, ರಾಮ ಇಲ್ಲಿ, ಮಧ್ಯದಲ್ಲಿ ಸಮುದ್ರ. ಸೀತೆ ಇಲ್ಲಿ, ರಾಮ ಅಲ್ಲಿ, ಮಧ್ಯದಲ್ಲಿ ಯಮುನೆ. ಕೃಷ್ಣ ಅಲ್ಲಿ, ದುರ್ಗೆ ಇಲ್ಲಿ, ಲಕ್ಷ್ಮಿ ಇಲ್ಲಿ. ಹಾಗಾದರೆ ಈಗ ಅಲ್ಲಿರತಕ್ಕಂತಹ ದೇವರು, ಅವನ ಕ್ರಮ ಏನು, ಅವ ಸಿಗುದಿಯಲ್ಲಿ ಅಂತ. ವೈದಿಕ ಸಾಹಿತ್ಯದಲ್ಲಿ ಮಾತ್ರ ಸಿಗುವುದು, ನಾಯಂ ಆತ್ಮ ಪ್ರವಚನೇನ ಲಭ್ಯ. ನೀವು ಏನು ಮಾಡಿದರೂ ಕೂಡ ಅವ ಸಿಗೋಲ್ಲ. ವೇದದಲ್ಲಿ ಮಾತ್ರ ಚೆನ್ನಾಗಿ ಪವಡಿಸಿಕೊಂಡಿದ್ದಾನೆ ಭಗವಂತ ಅಲ್ವೋ. ಆದರೆ ವೇದ ಇಲ್ಲಿ ಉಂಟು, ಅಲ್ಲಿಗೆ ದೇವರ ಸವಾರಿ ಬಂತಂತೆ. ನನ್ನನ್ನು ತಿಳಿಸಿಕೊಡುವತಕ್ಕಂಥದ್ದು ಇಲ್ಲಿ ಉಂಟು ಅಂತ ಹೇಳಿಕೊಂಡು ದೇವರಲ್ಲಿಗೆ ಬಂದ. ನಂದಗೋಪನ ಬಳಿಗೆ ಯುವ ಯಾರು ವಸುದೇವ ದೇವರನ್ನು ಹಿಡ್ಕೊಂಡು ಬಂದ. ಅಂದರೆ ನಂದಗೋಪ ಏನು ನನ್ನಿಂದ ತಪ್ಪಾಗಿದೆಯಪ್ಪ, ಏನು ತಪ್ಪು ಮಾಡಿದೆ, ನಾನೊಂಚೂರು ಉದ್ಧಟತನ ಪ್ರದರ್ಶನ ಮಾಡಿದ್ದೆ ಮೂಲ ನನ್ನ ಹಿಂದಿನ ಜನ್ಮದಲ್ಲಿ, ಆದ್ದರಿಂದ ಈಗ ಇಲ್ಲಿ ಹುಟ್ಟತಕ್ಕಂಥ ಪ್ರಸಂಗ ಬಂತು. ಅದಕ್ಕೆ ನಾನೇನು ಮಾಡಬೇಕು, ಒಂಚೂರು ನನಗೆ ದೇವರ ಬಗ್ಗೆ ಉಪದೇಶ ಮಾಡ್ತೀಯ ಅಂತ ನಂದಗೋಪನಲ್ಲಿ ವಸುದೇವ ಕೇಳಲಿಕ್ಕೆ ಅಂತ ಬರುವುದು. ಅಲ್ಲ, ನಂದಗೋಪ ಉಪದೇಶ ಮಾಡಲಿಕ್ಕೆ ಅವನಿಗೆ ತಾಕತ್ತುಂಟ? ವೈದಿಕ ಸಾಹಿತ್ಯ ಅಲ್ಲೇ ಬಂದದ್ದಲ್ವಾ, ಲಕ್ಷ್ಮಿ ಅಲ್ಲೇ ಅವತಾರ ಮಾಡಿದ್ದಲ್ವೋ, ಅದು ವೈದಿಕ ಸಾಹಿತ್ಯ ಅಲ್ವೋ, ನಂದಗೋಪನ ಬಳಿಯಲ್ಲಿ ವೈದಿಕ ಸಾಹಿತ್ಯ ತುಂಬ ಉಂಟಲ್ಲ. ಆದ್ದರಿಂದ ಯಾರತ್ರ ವೈದಿಕ ಸಾಹಿತ್ಯ ಉಂಟು ಅವರ ಹತ್ರನೇ ಪಾಠ ಕೇಳಬೇಕಲ್ವ. ಅದನ್ನು ವಸುದೇವ ಇವನದ ಬಳಿಗೆ ಬಂದು ನನಗೆ ಪಾಠ ಹೇಳಪ್ಪ. ಅದಕ್ಕೆ ವಸುದೇವ ನಂದಗೋಪ ಕೇಳಿದ ಅಂತೆ ವಸುದೇವನ ಹತ್ರ. ಇದು ಎಂಥದ್ದು ದಿಢೀರಂತ ಸುಧಾ ಪುಸ್ತಕ ಬಿಡಿಸಿ ಪಾಠ ಮಾಡಿ ಅಂತ ಹೇಳಿದಂತೆ ಆಯ್ತಲ್ಲ, ನಾ ಅದರ ಹಿಂದೆ ಮುಂದೆ ಎಂಥದ್ದು ಗೊತ್ತಿಲ್ಲ ನನಗೆ, ಸಂಸ್ಕೃತಾಕ್ಷರ ಸ್ವಲ್ಪನೂ ಗೊತ್ತಿಲ್ಲ, ಸುಧಾ ಪುಸ್ತಕ ಪ್ರಿಂಟ್ ಆಗಿದೆ ಅಂತಂದು ಬಿಡಿಸಿ ಸ್ವಾಮಿ ಸುಧಾ ಪಾಠ ಹೇಳಿ ಅಂತಂದ್ರೆ ಯಾರಾದರೂ ಹೇಳ್ತಾರನ, ಮತ್ತೇನಂತಾರೆ ಏನು ಓದಿದ್ದಿ ಅಂತ ಕೇಳ್ತಾರೆ. ನಿನಗೆ ಎಷ್ಟು ಪಾಠ ದಿಢೀರಂತ ಹೇಳಿ ಎಂಥದ್ದು ಪಿ ಜಿದ್ದು ಪುಸ್ತಕ ತಂದು, ಪೋಸ್ಟ್ ಗ್ರ್ಯಾಜುಯೇಷನ್ ಇದ್ದು ಪುಸ್ತಕ ತಂದು, ಅವೇನು 2ನೇ ಕ್ಲಾಸು, ಪೋಸ್ಟ್ ಗ್ರ್ಯಾಜುಯೇಷನ್ ಪುಸ್ತಕ ತಂದು, ಅದು M.Com ಇದ್ದು ಪುಸ್ತಕ ತಂದು ಒಂಚೂರು ನನಗೆ ಪಾಠ ಮಾಡಿ ಅಂತಂದರೆ ಅವ ಏನಂತಾನೆ, ಏನು 2ನೇ ಕ್ಲಾಸಿನೂ ಕೂಡ ನಿನಗೆ ಪಿ ಜಿದ್ದು ಪಾಠನ ಅಂತ ಕೇಳಿ. ಹಾಗಾದ್ರೆ ಏನಾಗಬೇಕು, ಪಿ ಜಿ ಪಾಠ ಆಗಬೇಕು ಅಂತಂದರೆ ಡಿಗ್ರಿಯಲ್ಲಿ ಅದು ಇದಂತ ಡಿಗ್ರಿಯಲ್ಲಿ ಗೊಟಕ್ಕೆ ಆಗಲಿ, ಬೇಕಾದರೆ ಅಲ್ಲಿ ಡುಮ್ಕಿ ಹಾಕಲಿ ಡಿಗ್ರಿಯಲ್ಲಿ ಅಂತೂ ಡಿಗ್ರಿಯ ಸಣ್ಣ ಸ್ವಲ್ಪ ವಾಸನೆ ಇತ್ತು ಅಂತಂದರೆ ಅವನಿಗೆ ಅವನಾದ್ರು ಪಿ ಜಿ ಪಾಠ ಮಾಡಲಿಕ್ಕೆ ಬರುತ್ತೆ. ಅದೇ ರೀತಿಯಲ್ಲಿ ಪಾಠ ಮಾಡಿ ಅಂತ ಒಂಚೂರು ದೇವರ ಬಗ್ಗೆ ತಿಳಿಯ ಹೇಳಿ, ನನಗೆ ದೇವರ ಬಗ್ಗೆ ತಿಳುವಳಿಕೆ ಕಮ್ಮಿದ್ದದ್ದಕ್ಕೆ ನಾನು ಸ್ವಲ್ಪ ತಪ್ಪು ಮಾಡಿದ್ದು ತಿಳಿಯ ಹೇಳಿ. ಅದಕ್ಕೆ ನಂದಗೋಪ ಕೇಳಿದ ಅಂತೆ, ಪಾಠ ಮಾಡೋದಕ್ಕೆ ಅಡ್ಡಿಲ್ಲ, ಏನಾದರೂ ಸ್ವಲ್ಪ ಅದು ಸಂಸ್ಕಾರ ಉಂಟಾ ಅಂತ ಕೇಳಿದ ಅಂತೆ ನಂದಗೋಪ. ಅದಕ್ಕೆ ಉಂಟು ಅಂತಂದ. ಏನುಂಟು ನೋಡು ಅಂತ ದೇವರನ್ನು ತಂದಿಟ್ಟ. ಚಿಕ್ಕ ರೂಪದ ದೇವರು ಅಂದರೆ ಸ್ವಲ್ಪ ಸಂಸ್ಕಾರ ಉಂಟು ಅಂತ ಅರ್ಥ. ದೇವರ ಬಗ್ಗೆ ಸ್ವಲ್ಪ ಸಂಸ್ಕಾರ ಉಂಟು ಅಂತಂದರೆ ಅವನಿಗೆ ಮತ್ತೆ ಪಾಠ ಮಾಡಲಿಕ್ಕೆ ಸ್ವಲ್ಪ ನಮಗೆ ಸುಲಭ ಆಗುತ್ತೆ. ಡಿಗ್ರಿದ್ದು ಸ್ವಲ್ಪ ಅದು ಸಂಸ್ಕಾರ ಇದ್ದರೆ ಪಿ ಜಿದ್ದು ಪಾಠ ಮಾಡಲಿಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೆ ಚಿಕ್ಕ ರೂಪದ ದೇವರನ್ನೇ ತಂದದ್ದು. ಚಿಕ್ಕ ಪೆಟ್ಟಿಗೆ, ನಮ್ಮಲ್ಲಿ ದೊಡ್ಡ ದೇವರ ಪೆಟ್ಟಿಗೆ ಚಿಕ್ಕ ದೇವರ ಪೆಟ್ಟಿಗೆ ಅಂತ ಎರಡು ಇರುತ್ತೆ. ಇದು ಚಿಕ್ಕ ದೇವರನ್ನು ಹಿಡ್ಕೊಂಡು ಬಂದ. ಸ್ವಲ್ಪ ಸಂಸ್ಕಾರ ಉಂಟು ಅಂತ ಅರ್ಥ. ಅದಕ್ಕೆ ನಂದಗೋಪ ಅಂದ ಅಂತ, ಸರಿ ಸ್ವಲ್ಪ ಆದರೂ ಸಂಸ್ಕಾರ ಉಂಟಲ್ಲ, ಸರಿ ಪಾಠ ಮಾಡ್ತೇನೆ ಅಂತೇಳಿ ಈಗೋ ತೆಗೋ ಅಂತ ವೈದಿಕ ಸಾಹಿತ್ಯವನ್ನು ಕೊಟ್ಟ. ತನ್ನಲ್ಲಿ ಆವಾಗ ಏನು ಪಾಠ ಓದಿದ್ದು ನೋಡುವ ಅಂತಂದ ಅಂತೆ. ತನ್ನಲ್ಲಿದ್ದ ದೇವರನ್ನು ಕೊಟ್ಟ. ಚಿಕ್ಕದು ಪಾಠ ಮಾಡಬೇಕಾದ್ರೆ, ಪಿ ಜಿ ಪಾಠ ಮಾಡಬೇಕಾದ್ರೆ ಡಿಗ್ರಿಯಲ್ಲಿ ಏನು ಓದಿದೆ ಅದರ ಬಗ್ಗೆ ಒಂಚೂರು ಕ್ವಶ್ಚನ್ ಮಾಡ್ತಾರೆ. ಕ್ವಶ್ಚನ್ ಮಾಡಿ ಮತ್ತೆ ಯಾವ ರೀತಿಯಲ್ಲಿ ಪಾಠ ಮಾಡಬೇಕು ಅಂತ ಮತ್ತೆ ಮಾಡ್ತಾರೆ. ಅದಕ್ಕೆ ನಂದಗೋಪ ಕೇಳಿದ, ನೋಡೋಣ ಹೇಳು ನೀನು ದೇವರ ಬಗ್ಗೆ ಏನು ತಿಳ್ಕೊಂಡಿದ್ದೆ ಹೇಳು. ಸ್ವಲ್ಪ ತಿಳ್ಕೊಂಡಿದ್ದೆ ಅಂದ ಅಂತೆ. ಎಷ್ಟು ಸ್ವಲ್ಪ? ಇಷ್ಟೇ ಸ್ವಲ್ಪ ಅಂದ. ಸರಿ ಇಟ್ಟ. ಅವೇನು ಮಾಡಿದ, ಸರಿ ಅಗೋ ತಗೋ ವೈದಿಕ ಸಾಹಿತ್ಯ ನಿನಗಿನ್ನು ಪಾಠ ಮಾಡ್ತೇನೆ ಅಂತೇಳಿ ಅವ ಇವ ತನಗೆ ಸಂಸ್ಕಾರ ಉಂಟು ಅಂಥೇಳಿ ಕೃಷ್ಣನಲ್ಲಿ ಇಟ್ಟ. ಅವ ತೆಕೋ ಹಾಗಾದರೆ ಪಾಠ ಅಂಥೇಳಿ ತನ್ನಲ್ಲಿದ್ದಂಥ ವೈದಿಕ ಸಾಹಿತ್ಯನ ಅವನಿಗೆ ಕೊಟ್ಟ. ಅದನ್ನು ವೈದಿಕ ಸಾಹಿತ್ಯವನ್ನು ಹಿಡ್ಕೊಂಡು ವಸುದೇವ ತನ್ನ ಮನೆಗೆ ಬಂದ. ಇನ್ನು ಅಧ್ಯಯನ ಮಾಡಲಿಕ್ಕೆ ತೊಡಗಿದ. ಸರಿಯಾದ ಅಧ್ಯಯನ ಮಾಡಲಿಕ್ಕೆ ವಸುದೇವ ತೊಡಗಿದ. ಈ ರೀತಿಯಲ್ಲಿ ಮಗುವಿನ ಪ್ರಾಯಶಃ ಇದು ಮಕ್ಕಳ ವಿನಿಮಯಗಳಾಗುತ್ತೆ ಆಸ್ಪತ್ರೆಯಲ್ಲಿ. ಹೇಗಾಗುತ್ತೆ, ಹೆಣ್ಣು ಮಗು ಹುಟ್ಟಿ ಅದನ್ನು ಅಲ್ಲಿಟ್ಟು ಗಂಡು ಮಗು ತರುವುದು ವಿನಿಮಯ ಇರುತ್ತೆ. ಇದು ಹಾಗಲ್ಲ, ಹುಟ್ಟಿದ ಗಂಡು ಮಗುವನ್ನಲ್ಲಿಟ್ಟು ಅಲ್ಲಿಂದ ಹೆಣ್ಣು ಮಗುವನ್ನು ತಂದು ವಸುದೇವ ಸಮಾಜಕ್ಕೆ ಅಲ್ಲಿಂದಲೇ ಮತ್ತೆ ಮುಂದೆ ಶುರುವಾದದ್ದು. ಏನು ಅಂತ, ಅಪ್ಪಮ್ಮನ ನೋಡಿಕೊಳ್ಳೋದು ಹೆಣ್ಣುಮಕ್ಕಳು, ಗಂಡು ಮಕ್ಕಳು ನೋಡಿಕೊಳ್ಳೋದಿಲ್ಲ ಅಂತ. ಈಗಲೂ ಪ್ರಾಯಶಃ ಲೋಕದಲ್ಲಿ ತುಂಬ ಕಡೆ ಅದೇ ಚಾಲ್ತಿಯಲ್ಲಿ ಉಂಟು. ಅಪ್ಪ ಅಮ್ಮ ಕೊನೆಗಳಿಗೆ ಎಲ್ಲಿರುವುದು ಅಂತಂದರೆ ಹೆಣ್ಣುಮಗಳ ಮಗಳ ಮನೆಯಲ್ಲಿರುವುದು. ಮಗ ಹೆಂಡತಿ ಜೊತೆಗೆ ಎಲ್ಲೋ ತಿರುಗಾಡಿಕೊಂಡಿರ್ತಾನೆ ಅಂತ. ಆ ರೀತಿಯಲ್ಲಿ ವಸುದೇವ ನನಗೆ ಹೆಣ್ಣು ಬೇಕು ಅಂದರೆ ವೈದಿಕ ಸಾಹಿತ್ಯ ಬೇಕು, ನಾನು ಅಧ್ಯಯನ ಮಾಡಿದ್ರೂ ಕೂಡ ನಾನು ತಪ್ಪಿ ಬಿದ್ದಿದ್ದೇನೆ, ಅದನ್ನು ಸರಿಯಾದ ಅಧ್ಯಯನ ಬೇಕೋ ಎನ್ನುವಂತೆ ಅಲ್ಲಿದ್ದಂಥ ಹೆಣ್ಣು ಶಿಶುವನ್ನು ವೈದಿಕ ಸಾಹಿತ್ಯವನ್ನು ತಾನು ತಂದ ಅಂತ. ಈ ಚಿತ್ರಣ ನಾವು ಪ್ರತಿ ದಿವಸ ಮಾಡಿಕೊಂಡ್ರೆ ನಮ್ಮನ್ನು ಹುಡುಕಿಕೊಂಡು ವೈದಿಕ ಸಾಹಿತ್ಯ ನಮ್ಮಲ್ಲಿಗೆ ಸ್ವಲ್ಪ ದೇವರ ಸಂಸ್ಕಾರ ಬೇಕು. ಆವಾಗ ನಮಗೆ ಯಾರಾದರೂ ಪಾಠ ಮಾಡುವವರು ಸಿಗ್ತಾರೆ, ವೈದಿಕ ಸಾಹಿತ್ಯ ನಮಗೆ ದೇವರ ಬಗ್ಗೆ ತಿಳಿಯ ಹೇಳ್ತಾರೆ.